ಮತ್ತಷ್ಟು ಮಾಹಿತಿ ಬರ್ತಾ ಇದೆ. ಶಾಸಕ ಮುನಿರತ್ನಗೆ ಸಚಿವ ಸ್ಥಾನ ಕೈತಪ್ಪಿರುವಂತಹ ಹಿನ್ನೆಲೆ ಮಿತ್ರ ಮಂಡಳಿಯಲ್ಲಿ ಶುರುವಾಗಿದೆ ಈಗ ಆತಂಕ. ಮಿತ್ರ ಮಂಡಳಿಯಲ್ಲಿ ಆತಂಕ ಶುರುವಾಯಿತು. ಮುನಿರತ್ನಗೆ ಸಚಿವ ಸ್ಥಾನ ಕೈತಪ್ಪಿದ್ಯಾಕೆ ಅಂತ ನಾರಾಯಣಗೌಡ ಪ್ರಶ್ನೆ ಮಾಡಿದ್ದಾರೆ. ಏನಾಗಿದೆ ನನಗೂ ಗೊತ್ತಿಲ್ಲ ಅಂತ ನಾರಾಯಣಗೌಡ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟರೆ ಏನ್ ಸರ್? ರಿಯಾಕ್ಷನ್ ಕೊಟ್ಬಿಟ್ಟು ಸಚಿವ ಸ್ಥಾನ ಕೊಡಲಿಲ್ಲ. ಯಡಿಯೂರಪ್ಪ ಅವರು ವಚನ ಗೋಷ್ಠಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸಮ್ಮಿಶ್ರ ಸರ್ಕಾರ ಬರೋದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ರು. ಇವತ್ತು ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಸರ್ ಅವತ್ತು ಎಲ್ಲ ವಿಧಾನ ಸರ್ಕಾರ ಕಾರಣ ಮಾಡ್ತಾರೆ. ಇವತ್ತು ಮುನಿರತ್ನ ಅವರಿಗೆ ಮುನಿರತ್ನ ಅವರು ಸಚಿವ ಸ್ಥಾನ ವಂಚಿತರಾಗಿದ್ದಾರೆ. ಎಲ್ಲರೂ ನೀವೆಲ್ಲರೂ ಒಟ್ಟಿಗೆ ಬಂದವರು ಸರ್ ಪಕ್ಷಕ್ಕೆ. ಇವಾಗ ನಿಮ್ಗೆಲ್ಲ ಗೊತ್ತಿಲ್ಲ ಇರ್ರಿ, ನನಗೆ ಇನ್ನೂ ವಿಶ್ವಾಸ ಇದೆ. ಎಲ್ಲಿ ಎಲ್ಲಿ ಎಲ್ಲಿದೆ ಲಿಸ್ಟ್ ನಿಮ್ಮ ಹತ್ರ? ಈ ಲಿಸ್ಟ್ ಅನೌನ್ಸ್ ಆಗಿದೆ ಸರ್, ಆ ಸಿಎಂ ಅವರೇ ಹೇಳಿದ್ದಾರೆ 7 ಜನದ ಮಾತ್ರ ಕೊಟ್ಟಿದ್ದೇವೆ ಅಂತ ಹೇಳಿ. ನೋಡೋಣ, ನಾನು ನಮಗೆ ಇನ್ನೂ ಹೇಳಿಲ್ಲ ಕ್ಯಾಬಿನೆಟ್ ಅಲ್ಲಿ ಏನೇನಿಲ್ಲ. ನಾನೀಗ ಸಿಎಂ ಮನೆಗೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ ನಾನು, ಅದೇ ಈಗ ಹೋಗ್ತೀರಿ ಸಿಎಂ ಅವ್ರ ಹತ್ರ ಕೇಳ್ತೀರಾ ಸರ್, ಮಾತಾಡ್ತೀರಾ ನೀವು? ಎಲ್ಲರೂ ಒಟ್ಟಿಗಿರ್ಬೇಕು. ಎಲ್ಲರೂ ಬರುವಾಗ ಮಾತಾಡಿ. ಏನು ಹೇಳ್ತೀರಾ ಸರ್ ಸಿ ಎಂ ಅವ್ರ ಹತ್ರ ಮಾತುಕತೆ ಮಾಡ್ತೀರಾ? ಹಾಗಾದ್ರೆ ಬಹಳ ಆಶ್ಚರ್ಯ ಅಂತ ಅನಿಸಿದ್ದು, ಮಿತ್ರ ಮಂಡಳಿಯವರೇ ಮಾತಾಡ್ತಾ ಇಲ್ಲ ಇವತ್ತು ವಿಧಾನಸೌಧದಲ್ಲಿ. ಯಾರಲ್ಲೂ ಉತ್ತರ ಇಲ್ಲ. ಪ್ರಶ್ನೆ ಮಾಡಿದ್ದು ಸುಧಾಕರ್ ಅವ್ರನ್ನ ಪ್ರಶ್ನೆ ಮಾಡಿದ್ರು, ಅವ್ರೇನು ನಂಗೆ ಗೊತ್ತೇ ಇಲ್ಲ, ಎಲ್ಲಿದೆ ನಿಮ್ಮ ಹತ್ರ ಪಟ್ಟಿ ಅಂತ ನಮ್ಮನ್ನೇ ಕೇಳ್ತಾರೆ. ಖುದ್ದು ಯಡಿಯೂರಪ್ಪನವರೇ ಬಂದು ಮಾಧ್ಯಮದ ಮುಂದೆ 7 ಜನ ಹೆಸರನ್ನ ಹೇಳೋದ್ರು, ಅದು ಸುಧಾಕರ್ಗೆ ಗೊತ್ತಿಲ್ಲ. ಶಿವರಾಮ್ ಹೆಬ್ಬಾರ್ ಅವ್ರನ್ನ ಪ್ರಶ್ನೆ ಮಾಡಿದ್ರು, ಅವ್ರೇನೂ ಮಾತಾಡಿಲ್ಲ. ಆಯಿತಾ, ಗೋಪಾಲಯ್ಯನವ್ರನ್ನ ಪ್ರಶ್ನೆ ಮಾಡಿದ್ರು, ಗೋಪಾಲಯ್ಯನವ್ರು ಏನೂ ಮಾತಾಡಿಲ್ಲ. ಯಾರೂ ಮಾತಾಡ್ತಾ ಇಲ್ಲ ಮಿತ್ರ ಮಂಡಳಿಯವರು. ಏನಾಗಿದೆ? ಮುನಿರತ್ನ ಅವರಿಗೆ ಯಾಕೆ ಟಿಕೆಟ್ ಕೈ ತಪ್ಪಿತು? ನೀವೆಲ್ಲರೂ ಒಟ್ಟಿಗೆ ಬಂದಂಥವರು, 17 ಜನರ ರಾಜೀನಾಮೆಯಿಂದನೇ ಸರ್ಕಾರ ರಚನೆ ಆಗಿದ್ದು. ಹಾಗಾಗಿ ನಿಮಗೆ ನೋಡಿ, ಎಸ್ ಟಿ ಸೋಮಶೇಖರ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮುಂದ್ಗಡೆ ಬಿ ಸಿ ಪಾಟೀಲ್ ಅವರಿದ್ದಾರೆ, ಇವರೆಲ್ಲರೂ ಕೂಡ ಮಿತ್ರ ಮಂಡಳಿಯವರೇ. ಒಟ್ಟಿಗೆ 17 ಜನ ಬಂದವರೇ ಇವರೆಲ್ಲರೂ ಕೂಡ. ಬಟ್ ಇವ್ರ ಹತ್ರನೇ ಉತ್ತರ ಇಲ್ಲ. ಪಾಪ ಅವರು ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ. ಏನು ಹೇಳ್ತಾರೆ? ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋಕ್ಕಾಗುತ್ತಾ ಅಥವಾ ಹೈಕಮಾಂಡ್ ವಿರುದ್ಧ ಮಾತನಾಡೋಕ್ಕಾಗುತ್ತಾ? ಅವರಲ್ಲೂ ಅಸಹಾಯಕತೆ. ಅವರು ಯಾರೂ ಮಾತಾಡುವಂತಹ ಪರಿಸ್ಥಿತಿನಲ್ಲಿಲ್ಲ. ಯಾಕೆ ಮುನಿರತ್ನಗೆ ಸಚಿವ ಸ್ಥಾನ ಕೈ ತಪ್ಪಿತು ಅನ್ನೋಕ್ಕೆ ಉತ್ತರನೇ ಇಲ್ಲ ಯಾರ ಹತ್ರನೂ. ಮಿತ್ರ ಮಂಡಳಿಯವರೇ ಮಾತಾಡ್ತಾ ಇಲ್ಲ, ಜಾಣ ಮೌನ. ಮಿತ್ರ ಮಂಡಳಿಯವರ ಜಾಣ ಮೌನ, ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಮಿತ್ರ ಮಂಡಳಿ. ನನ್ನ ಕೊಲೀಗ್ಸ್ ಅಲ್ಲಿರ್ತಕ್ಕಂಥ ಬಹುತೇಕರನ್ನ ಮಾತನಾಡಿಸೋ ಪ್ರಯತ್ನ ಪಟ್ಟರು. ಆಯ್ತಾಯ್ತು, ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಸುಧಾಕರ್ ಗೋಪಾಲಯ್ಯ ಹೇಳಿದ್ರು. ಆಯ್ತಾ, ಸುಧಾಕರ್ ಇನ್ನೂ ಜಾಣ ನಡೆ, ಎಲ್ಲಿದೆ ಪಟ್ಟಿ ಅಂತ ಕೇಳ್ತಾರೆ. ಹಾಗಾದ್ರೆ ಅವ್ರಿಗೆ ಗೊತ್ತೇ ಇಲ್ವಾ ವಿಚಾರ ಅಂತ. ಸೋಮಶೇಖರ್ ಅವರು ಏನೂ ಮಾತಾಡದೆ ಹೆಜ್ಜೆ ಹಾಕ್ಕೊಂಡು ಬಂದರು. ಮುನಿರತ್ನಗೆ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಅವರ ಜೊತೆಯಲ್ಲಿ ಬಂದವರೇ ಮಾತಾಡ್ತಾ ಇಲ್ಲ. ಎಲ್ಲರ ಜಾಣ ಮೌನ, ಪ್ರತಿಯೊಬ್ಬರೂ ಜಾಣ ಮೌನ. ಇವರೆಲ್ಲ ಮಂತ್ರಿ ಆಗಿಬಿಟ್ಟಿದಾರಲ್ಲ, ಇವರೆಲ್ಲರೂ ಮಂತ್ರಿ ಆಗಿಬಿಟ್ಟಿದ್ದಾರೆ. ಈಗ ಇವರು ಸೇಫ್. ಇವಾಗ ಅಯ್ಯೋ ನಾವು ಯಾಕಪ್ಪ ಮಾತಾಡಿ ತಪ್ಪಕ್ಕೆ ಸಿಗಾಕೋಬೇಕು, ಈ ಮನಸ್ಥಿತಿ. ನಾಗೇಶ್ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಗೇಶ್ ಅವರು ಮಾತಾಡ್ತಿಲ್ಲ ನೋಡಿ, ಬಿ ಸಿ ಪಾಟೀಲ್ ಅವರು ಏನು ಮಾತಾಡ್ತಾ ಇಲ್ಲ. ಎಲ್ಲರ ಜಾಣ ಮೌನ. ಇದು ಜಾಣ ಮೌನವಲ್ಲದೆ ಮತ್ತೇನು ಅಲ್ಲ. ಹಾಗೆ ನೋಡಕ್ ಹೋದ್ರೆ ಬಿಜೆಪಿಯ ಮೂಲ ಶಾಸಕರೇ ಮಾತಾಡಿದ್ದಾರೆ ಯಡಿಯೂರಪ್ಪನವ್ರ ವಿರುದ್ಧ. ಬಟ್ ಇವ್ರು ಯಾರೂ ಮಾತಾಡಿಲ್ಲ.
ಇವ್ರು ಯಾರೂ ಕೇಳಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ. ಮಹೇಶ್ ಕುಮಟಳ್ಳಿಗೆ ಮಿಸ್ ಆದಾಗಲೂ ಇವ್ರು ಯಾರೂ ಪ್ರಶ್ನೆ ಮಾಡಲಿಲ್ಲ. ಮಹೇಶ್ ಕುಮಟಳ್ಳಿಗೆ ಮಿಸ್ ಆದಾಗಲೂ ಇವ್ರು ಯಾರೂ ಮಾತಾಡಲಿಲ್ಲ. ಇವಾಗ ಮುನಿರತ್ನಾಗ ಮಿಸ್ ಆಗಿದೆ ಆಗಲೂ ಯಾರೂ ಮಾತಾಡ್ತಾ ಇಲ್ಲ. ಹಾಗಾದರೆ ಎಲ್ಲರೂ ಸ್ವಾರ್ಥಿಗಳಾಗ್ಬಿಟ್ರ? ಇವರಲ್ಲಿ ಯಾವ ಒಗ್ಗಟ್ಟು ಇಲ್ವಾ? ಹಾಗಾದ್ರೆ ಚರ್ಚೆ ಮಾಡೋಕೆ ಹೋಗ್ತಾ ಇದ್ದೀವಿ. ನಮಗೂ ಇನ್ನೂ ವಿಷಯ ಗೊತ್ತಿಲ್ಲ. ಕ್ಯಾಬಿನೆಟ್ ನಲ್ಲಿ ಈವಾಗ ವಿಷಯ ಗೊತ್ತಾದದ್ದು, ಇವಾಗ ವಿಷಯ ಗೊತ್ತಾದದ್ದು. ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಅಲ್ಲ ಯಾರ್ಯಾರ್ದು ಅಂತೇಳಿ ಲೀಸ್ಟ್ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಇವಾಗ ಅದಕ್ಕೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ನ್ಯಾಯ ಸಿಗುತ್ತಾ ಸರ್? ಹಾಗಾದ್ರೆ ಸಿಗುತ್ತೆ.